ನಮಸ್ಕಾರ, ನಮ್ಮ ಹೆಸರು ಶ್ರೀರಾಮ್ ಅಂತ. ನಾನು ಶ್ರೀನಿವಾಸ್ ಅವರ ಡ್ರೈವರು, ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಅವರು ಜೊತೆ ಎಷ್ಟು ವರ್ಷ ಕೆಲಸ ಮಾಡೋಣ ಅನ್ಕೊತಾ ಇದ್ದೀನಿ. ತುಂಬ ಇಷ್ಟ ಆಗಿದೆ ಅವ್ರ ಜೊತೆ ನಾನು ಕೆಲಸ ಮಾಡೋಕ್ಕೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ, ಅದು ನನಗೆ ಅಷ್ಟಿಲ್ಲ ಹೇಳಲಿಕ್ಕೆ. ನನಗೆ ಕನ್ನಡನೂ ಅಷ್ಟು ಬರಲ್ಲ, ತೆಲುಗುನೂ. ಅವ್ರು ನಾವು ನಮ್ಮದು ಆಂಧ್ರ ಪ್ರದೇಶ ಮದನಪಲ್ಲಿ ಅಂತ. ನಾವು ಅವರ ನಮ್ಮ ಬಾಸ್ ಜೊತೆಗೆ 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಅವರೇನಂದರೆ ಅವ್ರ ಹತ್ರ ಎಷ್ಟು ಅರ್ಧರಾತ್ರಿಯಲ್ಲಿ ಫೋನ್ ಮಾಡಿದ್ರೆ ಬರೋಣ ಅಂತ ಅಂದ್ಕೊತಾ ಇದ್ದೀವಿ. ಆದರೆ ಅವರು ಮಾಡಲ್ಲ ನಮಗೆ. ಯಾಕೆ ತೊಂದರೆ ಕೊಡೋದು? ಬೇಡ, ನೀವು ರಶ್ ತೊಗೊಳ್ಳಿ ಶ್ರೀರಾಮ್, ನಾವು ಅರೇಂಜ್ ಮಾಡ್ಕೊ, ನಾನು ಬರ್ತೀನಿ, ಟೆನ್ಷನ್ ಮಾಡ್ಕೋಬೇಡ ಅಂತಾರೆ ಆ ಥರ ರೀತಿ. ಆದರೆ ಅವರು ಜೊತೆ ಎಷ್ಟೋ ಟೈಮಲ್ಲಿ ಕೆಲಸ ಮಾಡಬೇಕಂದ್ರೆ ಇಷ್ಟಪಡ್ತೀವಿ ನಾವು. 24 ಅವರ್ಸಲ್ಲಿ ಯಾವಾಗ ಬೇಕಾ ಬಂದರೆ ಕೆಲಸ ಮಾಡೋಂಥ ಅಷ್ಟು ಪ್ರೀತಿ ಇದೆ ನಮ್ಮ ಬಾಸ್ ಜೊತೆಗೆ. ಏನಂದರೆ ಅವರು ನಮ್ಮನ್ನು ಕೆಲಸ ಅವ್ರ ಥರ ನೋಡಲ್ಲ, ಅವ್ರು ತುಂಬ ಪ್ರೀತಿಯಿಂದ ನೋಡ್ತಾರೆ ನಮ್ಮನ್ನು ತುಂಬ ಪ್ರೀತಿಯಿಂದನೇ ಅಭಿಮಾನ ಮಾಡ್ತಾರೆ ನಮಗೆ. ಯಾವತ್ತೂ ಆಗಲಿ ಅವರು ಏನು ಮಾತು ಕೆಟ್ಟದ್ದು ನಮಗೆ ಹೇಳಿಲ್ಲ, ಎಲ್ಲ ಒಳ್ಳೆ ಮಾತೇ ಹೇಳ್ತಾರೆ ನಮಗೆ. ಈ ಥರ ನಡ್ಕೋಬೇಕು, ಆ ಥರ ನಡ್ಕೋಬೇಕು ಅಂತಾರೆ. ಅವರಿಂದ ನಾವು ಸುಮಾರು ಕಲ್ತಿದ್ದೀವಿ. ಮುಂಚೆ ಸುಮಾರು ನಮಗಷ್ಟು ಗೊತ್ತಾಗಲಿಲ್ಲ, ಈ ರೀತಿ ನಡ್ಕೋಬೇಕು, ಈ ರೀತಿ ಹೋಗಬೇಕು ಅಂತ ಏನೂ ಗೊತ್ತಾಗಲಿಲ್ಲ ನಮಗೆ. ನಮ್ಮ ಬಾಸ್ ಜೊತೆ ಬಂದಮೇಲೆ ಸುಮಾರು ತಿಳ್ಕೊಂಡಿದ್ದೀವಿ ನಾವು, ಸುಮಾರು ಹೇಳಲೇ ಅಷ್ಟಿಲ್ಲ ಆ ಥರ ತಿಳ್ಕೊಂಡಿದ್ದೀವಿ. ಸುಮಾರು ಬದ್ಧತೆಗಳು ತಿಳ್ಕೊಂಡಿದ್ದೀವಿ. ತುಂಬ ಅವ್ರ ಹತ್ರ ಕಲ್ತ್ಕೊಂಡಿದ್ದೀವಿ. ಸಾರಿ, ನಮ್ಮ ಕನ್ನಡದಿಂದ ಏನೋ ತಪ್ಪಿಗೆ ಮಾತಾಡಿದ್ರೆ ಎಲ್ಲರೂ ಕ್ಷಮಿಸಿ, ನಾವು ತೆಲುಗುನವರು, ಇಷ್ಟೇ ಮಾತಾಡೋದು. ಸಾರಿ, ಎಲ್ಲರಿಗೂ ಧನ್ಯವಾದಗಳು.